ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯಚ ಗುರುಶುಕ್ರ ಶನಿಭ್ಯಸ್ಚಾರ ಹುಕೇತುವೆ ಸರ್ವೇ ಮಮ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮ್ಮ ಎಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮ ನಿಮಗೆಲ್ಲ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಅಂತ ಬೇಡ್ಕೊಳ್ಳೋಣ ಶುಕ್ರವಾರ ದಿನದ ಹನ್ನೆರಡು ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಪಂಚಾಂಗದ ಪ್ರಕಾರ ಚಂದ್ರ ಯಾವ ರಾಶಿಯಲ್ಲಿದ್ದಾನೆ ನಕ್ಷತ್ರ ಕರ್ಣ ತಿಥಿ ಎಲ್ಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ಭಾಗವಾಗಿ ನಾವು ತುಂಬ ಡಿಪ್ರೆಷನ್ನಲ್ಲಿ ಹೋಗಿದ್ದೇವೆ ಸ್ವಲ್ಪ ನನ್ನ ಮಗ ಮಂಕಾಗಿ ಕೂತಿದ್ದಾನೆ ಏನೇನೋ ಒಂದು ರೀತಿಯಾಗಿ ಕಲ್ಪನೆಗಳು ಎಲ್ಲ ಟ್ಯಾಬ್ಲೆಟ್ಟು ಗೀಬ್ಲೆಟು ಮತ್ತೊಂದು ಎಲ್ಲ ಚೆಕ್ ಮಾಡ್ಕೊಂಬಂತೆ ಗುರುಗಳೇ ಏನು ಯೂಸ್ ಆಗ್ತಿಲ್ಲ ನೋಡಿ ಇದೊಂದು ಟ್ರೈ ಮಾಡ್ತಕ್ಕಂಥ ಕೆಲಸ ಮಾಡಿ ಯಾಕೆಂದರೆ ಇದು ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಇದು ಈ ರೀತಿಯಾದಂಥ ಒಂದು ವಿಚಾರವನ್ನು ನಿಮ್ಮ ಮುಂದೆ ನಾನು ತಿಳಿಸ್ತೀನಿ ಈ ವಿಚಾರದ ಅಂದರೆ ಸ್ವಾಭಾವಿಕವಾಗಿ ಸಿಗ್ತಕ್ಕಂಥ ವಸ್ತುಗಳಿಂದ ತುಂಬ ಡಿಪ್ರೆಷನ್ ಹೋಗಿರತಕ್ಕಂಥವರು ತುಂಬ ರಿಮೋಟಾಗಿ ಕೂತಿರ್ತಕ್ಕಂಥ ವ್ಯಕ್ತಿಗಳು ಏನೇನೋ ಒಂದು ವಿಚಾರದಲ್ಲಿ ಮೆಂಟಲಿ ರೆಟರ್ಡ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಇದರ ಸಹಾಯವಾಗಬಹುದು ಯಾಕೆಂದರೆ ನೋಡಿ ಭಾಳ ಅತ್ಯಂತ ಸೂಕ್ಷ್ಮ ಅತ್ಯಂತ ನಾವು ನೋಡಬೇಕಾದ್ರೆ ಇತ್ತಲ ಗಿಡ ಮದ್ದಲ್ಲ ಅಂತ ಕರೆದ್ವಿ ಆದರೆ ಮ್ಯಾಕ್ಸಿಮಮ್ ಈ ವಿಚಾರದಲ್ಲಿ ಒಂದು ರೀತಿಯಾಗಿ ನಿಮಗೆ ಶುಭವಾಗಬಹುದು ಖಂಡಿತ ಇದೊಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಕೊನೆಯವರೆಗೂ ವಿಡಿಯೋವನ್ನು ನೋಡಿ ಯಾರು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ನಿಜವಾಗ್ಲೂ ನೋಡೋಣ ಶುಕ್ರವಾರ ದಿನ ಯಾವ ರೀತಿ ಪಂಚಾಂಗ ಏನಿದೆ ಅಂತ ನೋಡ್ತಕ್ಕಂಥದ್ದು ದ್ವಿತೀಯ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ಹಾಗೆ ವೈದ್ಯರು ಯೋಗ ಇರ್ತಕ್ಕಂಥ ಸಮಯ ಬಾಳವಾಗಿ ಕೌಳವಕರಣ ಇರ್ತಕ್ಕಂಥದ್ದು ಚಂದ್ರ ಚಿತ್ತಾನಕ್ಷತ್ರ ತುಲಾರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತೊಂದು ನಿಮಿಷದಿಂದ ಹನ್ನೆರಡು ಗಂಟೆ ಹತ್ತು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಮೂರು ಗಂಟೆ ಒಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಸಾಯಂಕಾಲ ಹಾಗೆ ಗುಳಿಕ ಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಹತ್ತು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತವನ್ನು ನಾವು ವೀಕ್ಷಣೆಯನ್ನು ಮಾಡೋದಾದರೆ ಎಂಟು ಗಂಟೆ ಮೂವತ್ತೇಳು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷದವರೆಗೂ ಉತ್ತಮ ಸಮಯವಲ್ಲ ಆಗ ಕಂಟಕ ಮೃತ್ಯು ದೋಷ ಇರ್ತಕ್ಕಂಥದ್ದು ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತು ನಿಮಿಷದಿಂದ ಎರಡು ಗಂಟೆ ಏಳು ನಿಮಿಷದವರೆಗೂ ಕೂಡ ಉತ್ತಮ ಸಮಯವಲ್ಲ ನೋಡೋಣ ಸ್ನೇಹಿತರೆ ಚಂದ್ರ ಕೂತಿರ್ತಕ್ಕಂಥದ್ದು ತುಲಾ ತುಲಾರಾಶಿಯಲ್ಲಿ ಕೂತಿದ್ದಾನೆ ಚಂದ್ರನೊಟ್ಟಿಗೆ ಶುಕ್ರ ಕೂಡ ಇದ್ದಾನೆ ಈ ಚಂದ್ರ ಶುಕ್ರ ಉತ್ತಮವಾಗಿರ್ತಕ್ಕಂಥದ್ದಲ್ಲ ಒಂದು ರೀತಿಯಾಗಿ ನಿಮಗೆ ಆಸೆಗೆ ಕಾರಕವಾಗ್ತಕ್ಕಂಥದ್ದು ಅಂತ ನಾವು ನೋಡ್ಬೋದು ಈ ಚಂದ್ರ ಚಂದ್ರ ಚಂದ್ರಕೇತು ಹಾಗೆ ಚಂದ್ರ ರಾಹು ಇವೆಲ್ಲ ಒಂದು ರೀತಿಯಾಗಿ ಸಮಸ್ಯೆಗಳನ್ನು ತಂದುಕೊಡ್ಬೋದು ಯಾವ ರೀತಿಯಾಗಿ ಜಾತಕದಲ್ಲಿ ಚಂದ್ರ ಶುಕ್ರ ಚಂದ್ರ ಅದು ಈ ರೀತಿಯಾದಂಥ ಕಾಂಬಿನೇಷನ್ ಚಂದ್ರನೊಟ್ಟಿಗೆ ಶುಕ್ರ ಇದ್ದಾಗ ಸ್ವಲ್ಪ ಅತಿಯಾಸೆ ಜಾಸ್ತಿ ಆಗ್ಬಿಡ್ತದೆ ಸ್ವಲ್ಪ ಮಟ್ಟಿಗೆ ಆ ವಾಸೆ ಈಡೇರದಲ್ಲೇ ಇದ್ದಂಥ ಸಂದರ್ಭದಲ್ಲಿ ಅವನು ವಿಕೃತನ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಇದೊಂದು ಡಿಫಾಲ್ಟ್ಸ್ ಚಂದ್ರನೊಟ್ಟಿಗೆ ಈ ರೀತಿಯಾದಂಥ ಆಸೆಗೆ ಕಾರಕವಾಗಿರ್ತಕ್ಕಂಥ ಗ್ರಹಗಳು ಕೂತ್ಕೊಂಡ್ರೆ ಖಂಡಿತವಾಗಿ ಒಂದು ರೀತಿಯಾಗಿ ಸಮಸ್ಯೆಗಳು ಜಾಸ್ತಿ ಮಾಡ್ತಕ್ಕಂಥದ್ದಿರುತ್ತೆ ಅದೇ ಕೇತು ಕೂತಾಗ ಒಂದು ರೀತಿಯಾದಂಥ ವಿಭಿನ್ನ ವಾತಾವ ವಾತಾವರಣ ಇರತಕ್ಕಂಥದ್ದು ಇರುತ್ತೆ ಅದನ್ನು ಭಾಳಷ್ಟು ವಿಡಿಯೋಸ್ ಮಾಡಿದ್ದೇನೆ ನೋಡ್ಕೊಳ್ಳಿ ನೋಡೋಣ ಇದನ್ನು ಚಿತ್ತ ನಕ್ಷತ್ರ ಕುಜಾ ಕೂತಿರ್ತಕ್ಕಂಥ ತೃತೀಯ ಭಾವ ಖಂಡಿತ ಒಂದು ರೀತಿಯಾಗಿ ನಾವು ಮೇಷರಾಶಿ ಅವರಿಗೆ ಈ ದಿನ ನೋಡೋದಾದರೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಯಶಸ್ಸನ್ನು ಸಿಗ್ತಕ್ಕಂಥದ್ದಿರುತ್ತೆ ವ್ಯಾಪಾರದಲ್ಲಿ ಉತ್ತಮವಾಗಿರ್ತಕ್ಕಂಥ ನ್ಯಾಯಸಮ್ಮತವಾಗಿರ್ತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡೋದೇ ಆದಲ್ಲಿ ಖಂಡಿತವಾಗಿ ನೀವು ಈ ದಿನ ಶುಭವನ್ನು ತೋರಿಸ್ತಕ್ಕಂಥದ್ದಿರುತ್ತೆ ಜೊತೆಗೆ ವಾದದಲ್ಲಿ ಅಂದರೆ ವಾದ ವಿವಾದಗಳಲ್ಲಿ ಗೆಲುವನ್ನು ಎದುರಾಳಿಯ ಮೂಲಕ ಸಾಧಿಸ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಮೇಷರಾಶಿಯವರಿಗೆ ಒಟ್ಟಾರೆಯಾಗಿ ನಿಮ್ಮ ಆಸೆಯ ಪ್ರಮಾಣ ಕಡಿಮೆ ಇದ್ದಷ್ಟು ಕೂಡ ನಿಮಗೆ ಉತ್ತಮವಾಗಿರ್ತಕ್ಕಂಥ ಫಲಾನುಭವಿಗಳು ಲಭ್ಯವಾಗ್ತಕ್ಕಂಥದ್ದು ಇರುತ್ತೆ ಹಾಗೇ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಧನ ಸಂಪಾದನೆ ಯೋಗ ಇರ್ತಕ್ಕಂಥ ಒಂದು ಕಾಲ ಋಷಭ ರಾಶಿಯವ್ರಿಗೆ ಖಂಡಿತ ನಿಮ್ಮ ಪರಿಶ್ರಮದಿಂದ ನಿಮ್ಮ ಕ್ರಿಯೇಟಿವ್ ಮೈಂಡಿಂದ ಅತ್ಯಧಿಕವಾಗಿರ್ತಕ್ಕಂಥ ಧನಲಾಭವನ್ನು ಬರ್ತಕ್ಕಂಥದ್ದಿರುತ್ತೆ ಆದರೆ ಅತ್ಯುತ್ ಜಾಸ್ತಿ ಎಗ್ ಒಂದು ಓವರ್ ಕಾನ್ಫಿಡೆನ್ ಅಂದ್ ತುಂಬ ಆಸೆ ಅಂತ ಕರಿತೀವಲ್ವಾ ಆ ರೀತಿಯಾದಂಥ ಆಸೆಯಿಂದ ಕೆಲವೊಮ್ಮೊಮ್ಮೆ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಬರಬಹುದು ಎಚ್ಚರ ಈ ಒಂದು ವಿಚಾರದಲ್ಲಿ ಭಾಳಷ್ಟು ಕೇರ್ಫುಲ್ಲಾಗಿರ್ತಕ್ಕಂಥದ್ದು ಋಷಭ ಋಷಭರಾಶಿಯಲ್ಲಿದ್ದಿರೋ ಕುಟುಂಬದೊಟ್ಟಿಗೆ ವ್ಯಾಜ್ಯಗಳು ಬೇಡ ಮಿಕ್ಕ ವಿಚಾರ ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಮಿಥುನ ರಾಶಿಯವ್ರಿಗೆ ನೋಡಿ ಒಂದು ರೀತಿಯಾಗಿ ಕ್ರಿಯೇಟಿವ್ ಫೀಲ್ಡು ಅಥವಾ ಪ್ರಾಡಕ್ಟ್ ಡೆವಲಪ್ಮೆಂಟ್ ಫೀಲ್ಡು ಆ ಟ್ರೇಡಿಂಗ್ ಫೀಲ್ಡ್ ಅವ್ರಿಗೆ ಖಂಡಿತ ಉತ್ತಮ ಲಾಭವನ್ನು ನಾವು ನೋಡ್ಬೋದು ಅದೇ ಬಂಡವಾಳವನ್ನು ಹಾಕಿ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಕಷ್ಟ ಎರಡರ ಅಧಿಪತಿ ಪಂಚಮ ಸ್ಥಾನದಲ್ಲಿ ಕೂತಿದ್ದಾನೆ ಜಸ್ಟ್ ನಾಲೆಡ್ಜನ್ನು ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥ ಕೆಲಸ ಖಂಡಿತ ಪರಿಪೂರ್ಣವಾಗಿರ್ತಕ್ಕಂಥ ಲಾಭವನ್ನು ತರುತ್ತೆ ಜೊತೆಗೆ ಅತ್ತೇ ಸೊಸೆಯಲ್ಲಿ ಭಿನ್ನಾಭಿಪ್ರಾಯವಿತ್ತು ಅಂದಾಗ ಈ ರೀತಿಯೇ ಹೊಂದಾಣಿಕೆ ಈ ದಿನ ತುಂಬ ಚೆನ್ನಾಗಿ ಕಾಣ್ತಕ್ಕಂಥ ಸನ್ನಿವೇಶ ನಾವು ನೋಡ್ಬೋದು ಒಟ್ಟಾರೆಯಾಗಿ ನ್ಯಾಯಸಮ್ಮತವಾಗಿದ್ದಾಗ ಮಿಥುನ ರಾಶಿಯವರಿಗೆ ಶುಭವಿರತಕ್ಕಂಥದ್ದು ಇರುತ್ತೆ ಬಂಡವಾಳ ರಹಿತವಾಗಿರ್ತಕ್ಕಂಥದ್ದನ್ನು ನಿಷಿದ್ಧ ಮಾಡೋದು ಒಳ್ಳೆಯದು ಖರ್ಚುಗಳ ಮೇಲೆ ನಿಗಾ ಇಡ್ತಕ್ಕಂಥದ್ದು ಕೂಡ ಒಳ್ಳೆಯದು ಕಟಕ ಕಟಕರಾಶಿಯವರ ಈ ದಿನದ ಫಲಾಫಲ ನೋಡಿ ಕಟಕ ರಾಶಿಯವರಿಗೆ ಇವತ್ತು ಒಂದು ರೀತಿಯಾಗಿ ಸೋಂಬೇರಿತನ ಜೊತೆಗೆ ವಾಹನ ಖರೀದಿ ಯೋಗ ಇರ್ತಕ್ಕಂಥದ್ದು ಕೂಡ ನಾವು ಅನ್ಬೋದು ಸ್ವಲ್ಪ ಲಕ್ಸುರಿಯಸ್ ಲೈಫ್ ನೀಡ್ ಮಾಡಬೇಕು ಅಂತಕ್ಕಂಥ ಆಸೆ ಜಾಸ್ತಿ ಆಗುತ್ತೆ ತಪ್ಪೇನಿಲ್ಲ ಆದರೆ ಸರಿಯಾದಂಥ ಮಾರ್ಗದರ್ಶನ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದು ಇರುತ್ತೆ ಯಾರ್ಯಾರು ಘಟಕ ರಾಶಿಯಲ್ಲಿ ಇದ್ದಿರೋ ಸಾಧ್ಯವಾದಷ್ಟು ಕೂಡ ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಖಂಡಿತ ಸಿಂಹರಾಶಿಯವ್ರಿಗೂ ಕೂಡ ತೃತೀಯ ಭಾವ ಒಂದು ರೀತಿಯಾಗಿ ಲಾಭ ಸ್ಥಾನದಲ್ಲಿ ಕುಜ ಇದ್ದಾನೆ ಎಕ್ಸಲೆಂಟ್ ಆಗಿರ್ತಕ್ಕಂಥ ಗ್ರೋತ್ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಆ ಗ್ರೋತಿಂದ ಅಭಿವೃದ್ಧಿ ಗ್ರೋತಿಂದ ಉತ್ತಮವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತಕ್ಕಂಥದ್ದು ಕೂಡ ನೋಡ್ಬೋದು ಖಂಡಿತ ಒಳ್ಳೆಯ ಚೆನ್ನಾಗಿದೆ ಸಿಂಹರಾಶಿಯವರಿಗೆ ಶುಭ ಆಗಲಿ ಹಾಗೆ ಕನ್ಯಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಶುಭ ಹಣಕಾಸಿನ ವಿಚಾರದಲ್ಲಿ ವ್ಯಾಪಾರದ ವಿಚಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗೆಲುವನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ ಆದರೆ ಸ್ವಲ್ಪ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳಿದೆ ಚೂರು ಅಣ್ಣ ತಮ್ಮದರ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ವಿರಸಗಳು ಬರಬಹುದು ಸ್ವಲ್ಪ ಎಚ್ಚರ ನಿಮ್ಮ ಅಧಿಕಾರದಲ್ಲಿ ಖಂಡಿತ ಒಳ್ಳೇದಿರುತ್ತೆ ಆದರೆ ಅಹಮ್ಮನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಭಾಳ ಮುಖ್ಯ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಎಚ್ಚರಿಕೆ ಅದಕ್ಕೋಸ್ಕರ ಹನುಮಾನ್ ಚಾಲೀಸವನ್ನು ಈ ದಿನ ಪಠಣೆ ಮಾಡ್ಕೊಳ್ಳಿ ಶುಭ ಆಗ್ಬಿಡುತ್ತೆ ಹಾಗೇ ತುಲಾರಾಶಿವರ ಈ ದಿನದ ಫಲಾಫಲ ಚಂದ್ರ ಮತ್ತು ಶುಕ್ರ ಅಲ್ಲೇ ಸ್ಥಿತವಾಗಿದ್ದಾನೆ ನಕ್ಷತ್ರ ನಾವು ನೋಡೋದಾದರೆ ಚಂದ್ರ ಚಿತ್ತ ನಕ್ಷತ್ರದಲ್ಲಿ ಕೂತಿರೋದ್ರಿಂದ ಪ್ರಯಾಣಗಳು ಲಗ್ಸುರಿ ಲೈಫ್ ಖಂಡಿತವಾಗಿ ನಿಮಗೆ ಪ್ರಯಾಣ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ಪ್ರಾತಿನಿಧ್ಯವನ್ನು ಕೊಡುತ್ತೆ ಕೆಲವೊಮ್ಮೊಮ್ಮೆ ಅವಕಾಶಗಳಿಂದ ವಂಚಿತ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಆದರೂ ಸಹಿತ ನೀವು ಈ ದಿನ ಹನುಮಾನ್ ಚಾಲೀಸ್ ಅಥವಾ ಹನುಮಾನ್ ಟೆಂಪಲ್ ಹೋಗ್ತಕ್ಕಂಥ ಕೆಲಸ ಮಾಡಿ ಓಂ ಅಂ ಹನುಮತೇ ನಮಃ ಈ ಮಂತ್ರದ ಮುಖೇಣ ನಿಮಗೆ ಶುಭವಾಗ್ತಕ್ಕಂಥದ್ದಿರುತ್ತೆ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ವೃಶ್ಚಿಕ ರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ ಸ್ವಲ್ಪ ನೀವು ಏನು ಬೈಕಲ್ಲಿ ಹೋಗ್ತಿದ್ದೀರಾ ಅಥವಾ ಮತ್ತೊಂದು ಅಲ್ಲಿ ಹೋಗ್ತಿದ್ದರ ಚೂರು ಎಚ್ಚರಿಕೆ ಚೂರು ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಆಕ್ಸಿಡೆಂಟ್ ಆಗ್ತಕ್ಕಂಥ ಕಾಂಬಿನೇಷನ್ ಈ ದಿನ ತೋರಿಸೋದ್ರಿಂದ ತೊಗರಿಬೇಳೆ ಅಥವಾ ಕೆಂಪು ಕಲಸಕರೆಯನ್ನು ಆಂಜನೇಯನ ದೇವಸ್ಥಾನದಲ್ಲಿ ಕೊಟ್ಟು ಮುಂದಿನ ಕಾರ್ಯಗಳಿಗೆ ಹೋಗ್ತಕ್ಕಂಥದ್ದು ಸುಲಭ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಅಹಂ ಜಾಸ್ತಿ ಇರತಕ್ಕಂಥದ್ದು ವ್ಯಾಪಾರ ಅಭಿವೃದ್ಧಿ ಬರ್ತದೆ ಎಲ್ಲ ವಿಶೇಷವಾಗಿ ಇರುತ್ತೆ ಆದರೆ ಅಹಮಿಂದ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರುತ್ತೆ ಎಚ್ಚರಿಕೆ ಮಿಕ್ಕ ಎಲ್ಲ ವಿಚಾರಗಳು ಶುಭ ಕೊಟ್ಟರೆ ಇದೊಂದು ಸ್ವಲ್ಪ ಸಮಸ್ಯೆ ಇರತಕ್ಕಂಥದ್ದಿರುತ್ತೆ ಮೌನ ಒಂದೇ ಇದಕ್ಕೆ ಶುಭವನ್ನು ಕೊಡುತ್ತೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನಿಜವಾಗ್ಲೂ ಮಕರ ರಾಶಿಯವರಿಗೆ ಒಂದು ಸುದಿನದ ಕಾಲ ಆದರೂ ತಪ್ಪಾಗಲಾರ್ದು ಅಧಿಕವಾದಂಥ ಧನಲಾಭ ಇರ್ತಕ್ಕಂಥದ್ದು ಕೆಲಸದಲ್ಲಿ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಸಿಗ್ತಕ್ಕಂಥದ್ದಿರುತ್ತೆ ಕ್ರಿಯೇಟಿವ್ ಆಗಿ ಕೆಲಸ ಮಾಡ್ತಕ್ಕಂಥದ್ದಿರುತ್ತೆ ಬೇಗ ಕೆಲಸ ಮಾಡ್ತಕ್ಕಂಥದ್ದು ಇರುತ್ತೆ ಶುಭವಾರ್ತೆಯನ್ನು ಕೇಳ್ತಕ್ಕಂಥ ಸಾಧ್ಯತೆ ಮಕರ ರಾಶಿಯವ್ರಿಗೆ ಉನ್ನತ ಒಂದು ಅಧಿಕಾರ ಸಿಗ್ತಕ್ಕಂಥದ್ದು ಲಭ್ಯ ಇರುತ್ತೆ ಆದರೆ ವೈವಾಹಿಕ ಜೀವನ ಸಮಸ್ಯೆ ಮಾಡಿಕೊಂಡ್ರೆ ಡಿವರ್ಸ್ ಹೋಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಎಚ್ಚರ ಹಾಗೆ ಕುಂಭ ರಾಶಿಯವರ ಈ ದಿನದ ಫಲಾಫಲ ಈಗಿರತಕ್ಕಂಥದ್ದು ನೋಡಿ ಕುಂಭರಾಶಿಯವ್ರಿಗೂ ಸಹಿತ ಒಂದು ರೀತಿಯಾಗಿ ಶುಭ ಇರ್ತಕ್ಕಂಥದ್ದು ಇರುತ್ತೆ ಪ್ರಾಡಕ್ಟ್ ಡೆವಲಪ್ಮೆಂಟ್ ಸಾಫ್ಟ್ವೇರ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಚೂರು ಶುಭ ಆದರೆ ಸ್ವಲ್ಪ ಹಣಕಾಸಿನ ಬಗ್ಗೆ ಎಚ್ಚರ ಸ್ನೇಹಿತರ ಬಗ್ಗೆ ಎಚ್ಚರ ಸ್ವಲ್ಪ ಮಟ್ಟಿಗೆ ಮನಸ್ ಅಂದರೆ ಮನಸ್ತಾಪಗಳು ಜಾಸ್ತಿ ಇರುತ್ತೆ ಪ್ರೀತಿಯ ವಿಚಾರದಲ್ಲೂ ಸೋಲಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಮಕ್ಕ ಅಕಸ್ಮಾತ್ ಗರ್ಭಿಣಿ ಇದ್ದೀರಿ ಇದ್ದ ಅಂದಾಗ ಈ ಅಂದಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಅಷ್ಟು ಉತ್ತಮವಾಗಿರ್ತಕ್ಕಂಥ ಫಲಗಳನ್ನು ಅಪೇಕ್ಷೆ ಮಾಡಲಿಕ್ಕಾಗಲ್ಲ ಹೆಚ್ಚು ಕಡಿಮೆ ಆದರೆ ಸ್ವಲ್ಪ ಮಟ್ಟಿಗೆ ಮಿಸ್ಕ್ಯಾರೇಜ್ ಆಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಹಾಗಾಗಿ ಸಾಧ್ಯವಾದಷ್ಟು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವರಿಗೆ ಈ ದಿನ ಸಹಿತವಾಗಿ ನಾವು ನೋಡೋದಾದರೆ ಚಂದ್ರ ಅಷ್ಟಮ ಅಷ್ಟಮಸ್ಥಾನದಲ್ಲಿರ್ತಕ್ಕಂಥದ್ದು ಹಾಗೆ ಚತುರ್ಥ ಭಾವ ಭೂಮಿ ಖರೀದಿ ಯೋಗ ಲಭ್ಯ ಆಗ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಖಂಡಿತ ಭಾಳ ವಿಶೇಷವಾಗಿ ಭೂಮಿಯಿಂದ ಲಾಭವನ್ನು ನೋಡ್ತೀರಾ ಕ್ರಯ ವಿಕ್ರಯದಿಂದ ಲಾಭವನ್ನು ನೋಡ್ತೀರಿ ಒಟ್ಟಾರೆಯಾಗಿ ಭೂಮಿಯ ಲಾಭ ನಿಮಗೆ ಲಭ್ಯ ಅಂತ ನೋಡಿದ್ವಿ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ನೋಡಿ ಡಿಪ್ರೆಷನ್ ಜೊತೆಗೆ ಏನೇನೋ ಮಾತಾಡ್ಕೊಳ್ತಾರೋ ಒಬ್ಬೊಬ್ಬರೇ ರಿಮೋಟಾಗಿ ಕೂತ್ಕೊಂಡಿರ್ತಾರೋ ಒಬ್ಬೊಬ್ರು ಇದಕ್ಕೆಲ್ಲ ಪರಿಹಾರಗಳೇನು ಮೆಂಟಲಿ ರೆಟಾರ್ಡ್ ಇರ್ತಕ್ಕಂಥವ್ರಿಗೆ ನೀವು ಬೇವಿನ ಮರ ಸರ್ವೇ ಸಾಮಾನ್ಯವಾಗಿ ಎಲ್ಲ ನೋಡಿರ್ತೀರ ಆ ಬೇವಿನ ಮರದಲ್ಲಿ ಪ್ರಾ ಬೇರೆ ಬೇರೆ ಗಿಡಗಳು ಉಟ್ಕೊಳ್ತಕ್ಕಂಥದ್ದಿರುತ್ತೆ ಅದನ್ನು ಬಂದ್ರಿಕೆ ಅಂತ ಕರೀತಾರೆ ಆ ಬಂದ್ರಿಕೆ ನೀವು ಮಾನೋಕಾಟ್ ಲೀಫ್ ನೋಡಿರ್ಬೋದು ಯಾರಾದರೂ ಸೈನ್ಸ್ ಸ್ಟೂಡೆಂಟ್ ಆದರೆ ಮಾನೋಕಾಟ್ ಲೀಫ್ ಅಂತ ಕರಿತೀವಿ ಉದ್ದನೆ ಗೆರೆ ಇರ್ತಕ್ಕಂಥವು ನೋಡ್ತೀವಿ ಗಿಡಗಳು ಅಲ್ಲೆಲ್ಲೆ ಅಲ್ಲೆಲ್ಲ ಬೆಳೆದಿರುತ್ತೆ ಆ ಒಂದು ಎಲೆಗಳನ್ನು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಎಲೆಗಳನ್ನು ಕಲೆಕ್ಟ್ ಮಾಡಿ ಅದಕ್ಕೆ ಸಾಸಿವೆ ಎಣ್ಣೆಯನ್ನು ಲೇಪನ ಮಾಡಿ ಸ್ವಲ್ಪ ಒಣಗಿಸಿ ಅದನ್ನು ಚೆನ್ನಾಗಿ ಒಣಗಿಸ್ಬೇಕಾಗುತ್ತೆ ಒಣಗಿಸಾದ ನಂತರ ಸಾಸಿವೆ ಎಣ್ಣೆಯನ್ನು ಲೇಪನವನ್ನು ಮಾಡಿ ಅದನ್ನು ಸುಡಬೇಕಾಗ್ತದೆ ಸುಟ್ಟ ಬೂದಿಯನ್ನು ಮಾಡ್ತಕ್ಕಂಥ ಕೆಲಸ ಸುತ್ತ ಬೂದಿಯನ್ನು ಈ ನಶ್ಯ ಬರ್ತದೆ ಈಗ ನಶೆ ಬರೋದು ಸಿಗೋದು ಕಷ್ಟ ಆದರೂ ಕೂಡ ನೋಡಿ ಒಳ್ಳೆಯ ನಶ್ಯವನ್ನು ತಗೊಂಡು ಆ ಪುಡಿಯನ್ನು ಹಾಕ್ಕೊಂಡು ಮೂಗಲ್ಲಿ ಏರಿಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು ಆ ಕಡೆ ಈ ಕಡೆ ಏರಿಸ್ಕೊಳ್ತಕ್ಕಂಥ ಕೆಲಸ ಮಾಡಿ ನೋಡಿಕೊಂಡು ಮಾಡಬೇಕು ಈ ಪ್ರಕ್ರಿಯೆಯನ್ನು ಜಾಸ್ತಿ ಆದರೆ ತುಂಬ ಕಷ್ಟ ಆಗ್ತದೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕಾಗಿರ್ತಕ್ಕಂಥ ಸನ್ನಿವೇಶ ಇದೆ ಯಾರಾದರೂ ಗೊತ್ತಿರೋರಾಗಿದ್ದು ತಿಳ್ಕೊಂಡು ಮಾಡ್ತಕ್ಕಂಥದ್ದೊಳಗೆ ಇದರಿಂದ ಅವರ ಮೈಂಡ್ ಆಕ್ಟಿವ್ ಆಗ್ತಕ್ಕಂಥದ್ದು ಬರ್ತದೆ ಜೊತೆಗೆ ಸ್ವಲ್ಪ ನಿಧಾನಕ್ಕೆ ಅವರ ಡಿಪ್ರೆಷನಿಂದ ಆಚೆ ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬಂತು